ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಚಿಕ್ಕಬ್ಯಾಲದಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗಣಿಬಾಧಿತ ಪ್ರದೇಶ ಅಭಿವೃದ್ಧಿ ಯೋಜನೆಯಡಿ ವಿವಿಧ ಗ್ರಾಮಗಳ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಹಲವು ಕಾಮಗಾರಿಗಳ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಸ್ಥಳೀಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧ್ಯಕ್ಷರಾದ ಬಿಜಿ ಗೋವಿಂದಪ್ಪನವರು ನೆರವೇರಿಸಿದರು. ಚಿಕ್ಕಬ್ಯಾಲದಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಡರಹಳ್ಳಿ, ಜಯಸುವರ್ಣಪುರ, ಪಂಚಾಯಿತಿ ಕೇಂದ್ರ ಸ್ಥಾನ ಚಿಕ್ಕಬ್ಯಾಲದಕೆರೆ, ದೊಡ್ಡಬ್ಯಾಲದಕೆರೆ ಗ್ರಾಮ ಸೇರಿದಂತೆ ವಿವಿಧೆಡೆ ಸಿಸಿ ರಸ್ತೆ, ಸೋಲಾರ್ ದೀಪ, ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ತಲುಪಿಸುವ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಸುಮಾರು 25 ಕೋಟಿ ರೂಪಾಯಿಗಳಿಗೂ ಅಧಿಕ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಕಾಮಗಾರಿಗಳಿಗೆ ಚಾಲನೆ ನೀಡಿದ ನಂತರ ಮಾತನಾಡಿದ ಶಾಸಕ ಬಿಜಿ ಗೋವಿಂದಪ್ಪನವರು, ನಮ್ಮ ತಾಲೂಕಿನ ಹಲವು ಗ್ರಾಮ ಪಂಚಾಯಿತಿಗಳು ಗಣಿಬಾಧಿತ ಪ್ರದೇಶಗಳ ವ್ಯಾಪ್ತಿಗೆ ಒಳಪಟ್ಟಿದ್ದು ಈ ಪಂಚಾಯಿತಿಗಳ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ಹೇಳಿದರು. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ತಾಲೂಕು, ಮೂರು ತಾಲೂಕುಗಳು ಗಣಿಬಾಧಿತ ಜಿಲ್ಲೆ ತಾಲೂಕುಗಳಾಗಿದ್ದು ಇದರಲ್ಲಿ ಹೊಸದುರ್ಗ ತಾಲೂಕಿನಲ್ಲಿ 6 ಪಂಚಾಯಿತಿಗಳು ಗಣಿಬಾಧಿತ ತಾಲೂಕುಗಳಾಗಿದ್ದಾವೆ. ಅದರಲ್ಲಿ ಚಿಕ್ಕಪೇಲ್ಕೆರೆ ಪಂಚಾಯಿತಿ, ಕಂಚಿಪುರ ಪಂಚಾಯಿತಿ, ಸಣ್ಣಕೆರೆ, ದೊಡ್ಡಕಿಡ್ದಹಳ್ಳಿ, ಲಕ್ಕಿಹಳ್ಳಿ, ಮಾಡದ್ಕೆರೆ, ಉಡುಂದೆಲಕೆರೆ ಎಲ್ಲ ಪಂಚಾಯತ್ಗಳು ಗಣಿಬಾಧಿತ ಜಿಲ್ಲೆ ಸೇರಿರೋದ್ರಿಂದ ಕಳೆದ ಬಾರಿ ಶಾಸಕರಾಗಿದ್ದಾಗಲೇ ಪ್ಲ್ಯಾನ್ ಕೊಟ್ಟಿದ್ವಿ, ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಈಗ ಸುಪ್ರೀಂ ಕೋರ್ಟ್ನ ಜಡ್ಜ್ ಅವರ ಅಧ್ಯಕ್ಷತೆಯಲ್ಲೇ ಈ ವರ್ಕ್ಗಳ ಮೇಲಿಂದ ತರಿಸಿಕೊಂಡವ್ರಲ್ಲ, ಅವರೇ ಅಪ್ರೂವ್ ಮಾಡಿಕೊಡೋರು, ಹಣ ಬಿಡುಗಡೆ ಮಾಡಿಕೊಡೋರು ಅವರೇ, ಅಪ್ರೂವಲ್ ಮಾಡಿರೋ ಅವರೇ, ಅವರ ನಿರ್ದೇಶನದ ಮೇಲೆ ಇವತ್ತು ಗಣಿಬಾಧಿತ ತಾಲೂಕಿನ ಎಲ್ಲ ಹಳ್ಳಿಗಳ ಕಾಮಗಾರಿಗಳು ಶುರುವಾಗಿದ್ದಾವೆ. ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ, ರಸ್ತೆ ಸಂಪರ್ಕ ಕೊಟ್ಟಿದ್ದಾರೆ, ನೆಕ್ಸ್ಟ್ ಶಾಲಾ ಕೊಠಡಿಗಳಿಗೂ ಕೂಡ ಕೊಡ್ತಕ್ಕಂಥ ಅವಕಾಶಗಳಿದ್ದಾವೆ. ಒಟ್ಟು ಗಣಿಬಾಧಿತ ಜಿಲ್ಲೆ ಎಲ್ಲ ಸೆಕ್ಟರ್ಗಳಲ್ಲಿ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಈ ಭಾಗದ ಜನರಿಗೆ ಸುಸಜ್ಜಿತವಾದ ರಸ್ತೆ, ಶಾಲೆ, ಆರೋಗ್ಯ ಇವೆಲ್ಲವಕ್ಕೂ ಕೂಡ ಕೊಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮದಾಗಿದೆ. ಹಾಗಾಗಿ ಇವತ್ತಿನ ಈ ಚಿಕ್ಕಬೇಲ್ಕೆರೆ ಪಂಚಾಯತಿ ಎಲ್ಲ ಹಳ್ಳಿಗಳ ಗ್ರಾಮಗಳಲ್ಲಿ ಕೂಡ ಕೆಲಸವನ್ನು ತೆಗೆದುಕೊಡ್ತಕ್ಕಂಥ ಕೆಲಸ ಆಗಿದೆ. 25 ಕೋಟಿ ರೂಪಾಯಿಗಳ ಹಣವನ್ನು ಇವತ್ತು ಚಿಕ್ಕಬೇಲ್ಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮದ ಒಳಗಡೆ ರಸ್ತೆ, ಮುಖ್ಯ ರಸ್ತೆಗಳು ಎಲ್ಲವನ್ನು ಕೂಡ ಸೇರಿಸಿ ಕೊಟ್ಟಿದೆ. ಅಮ್ಲಟ್ಟಿ ಗ್ರಾಮದವರು ನಮ್ಮ ಗ್ರಾಮಕ್ಕೆ ಸೇರಿಲ್ಲ ಅಂತ, ದೊಡ್ಡಬೇಲ್ಕೆರೆ ಮೇನ್ ವಿಲೇಜು, ಅದಕ್ಕಿದು ಜಾಯಿಂಟ್ ವಿಲೇಜು, ಹಾಗಾಗಿ ಅದರೊಳಗಡೆ ಅದು ಸೇರಿಕೊಂಡಿದೆ. ಅದರಿಂದ ಕಂದಾಯ ಗ್ರಾಮ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅಮ್ಲಟ್ಟಿ ವಿಲೇಜ್ನವರು ಕೂಡ ಸಂಪೂರ್ಣ ಸಹಕಾರ ಇದೆ, ಕಂದಾಯ ಗ್ರಾಮ ಮಾಡ್ಕೊಳ್ಳಿಕ್ಕೆ ಸಹಕಾರ ಕೂಡ ಅದನ್ನು ಮಾಡಿಸ್ಕೊಳ್ರಿ. ಮುಂದಿನ ದಿನಗಳು ನಿಮ್ಮ ಊರೇ ಪ್ರತ್ಯೇಕವಾಗಿ ಕಂದಾಯ ಗ್ರಾಮ ಆದಾಗ ನಿಮ್ಮನ್ನು ಹೆಸರೇ ಬರುತ್ತೆ. ಅದರಿಂದ ಇವತ್ತು ಚಿಕ್ಕಬೇಲ್ಕೆರೆ ವ್ಯಾಪ್ತಿ ಎಲ್ಲ ಹಳ್ಳಿಗಳಿಗೂ ಕೂಡ ಹಣ ಕೊಟ್ಟು ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಗ್ರಾಮದ ನಿಮ್ಮೆಲ್ಲರ ಸಹಕಾರದಿಂದ ಪೂಜೆ ಮಾಡಿದ್ದೀವಿ. ಶೀಘ್ರವಾಗಿ ಈ ಕೆಲಸಗಳನ್ನು ಆ ಇಲಾಖೆ ಮುಖ್ಯಸ್ಥರು ಬಂದು ಪ್ರಾರಂಭ ಮಾಡ್ತಾರೆ. ತಾಲೂಕಿನ ಗ್ರಾಮದ ಜಯಸುವರ್ಣಪುರ ಗ್ರಾಮದಲ್ಲಿ ಈ ದಿನ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಆಹಾರ ಮತ್ತು ಪಡಿತರ ಇಲಾಖೆಯ ನಿಗಮದ ಅಧ್ಯಕ್ಷರು ಆದಂಥ ಮಾನ್ಯ ಶ್ರೀ ಗೋವಿಂದಪ್ಪನವರ ಅಧ್ಯಕ್ಷತೆಯಲ್ಲಿ ಈ ಸಿಸಿ ರೋಡ್ ಕಾಮಗಾರಿ ಮಂಜೂರಾಗಿದ್ದು ಅದನ್ನು ಇವತ್ತು ಭೂಮಿ ಪೂಜೆಯೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಗ್ರಾಮದ ಪರವಾಗಿ ಮತ್ತು ಕ್ಷೇತ್ರದ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.
ಶಾಸಕ ಬಿಜಿ ಗೋವಿಂದಪ್ಪನವರ ಉಪಸ್ಥಿತಿಯಲ್ಲಿ ನಡೆದ ಅಭಿವೃದ್ಧಿ ಕಾಮಗಾರಿಗಳ ಚಾಲನಾ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಧ್ಯಕ್ಷೆ ತುಳಸಮ್ಮ ನಾಗಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿದ್ದೇಗೌಡ ಲಿಂಗದೇವರು, ಉಪಾಧ್ಯಕ್ಷರಾದ ಜಾನಕಮ್ಮ, ಪಂಚಾಯಿತಿ ಸದಸ್ಯರಾದ ಬಸವರಾಜ್, ಮಂಜುನಾಥ್, ಹನುಮಂತಪ್ಪ, ಲಕ್ಷ್ಮೀದೇವಿ, ಕರಿಯಮ್ಮ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದೇವರಾಜ್ ಮತ್ತು ಸಿಬ್ಬಂದಿ ವರ್ಗ ಮತ್ತು ಗ್ರಾಮದ ಮುಖಂಡರು ಸಾರ್ವಜನಿಕರು ಭಾಗವಹಿಸಿದ್ದರು. ಇದು ನಿಮ್ಮ ಧ್ವನಿ.